ramul lecă, bimul lecă. A? Bimul lecă pe doua. Bări ramul lecă. ವಾಡಿಕೆ ಇರೋದೇ ರಾಮ ಕೃಷ್ಣ ಅಂತ. ರಾಮ ಏಕಪತ್ನಿ ವ್ರತ, ಕೃಷ್ಣ ಅವನು ಹಾಗೇನಲ್ಲ. ಅದರಿಂದ ಕೃಷ್ಣಂದು ಲೆಕ್ಕ ಇಲ್ಲದ್ದು, ರಾಮನ ಲೆಕ್ಕ ಕೃಷ್ಣನ ಲೆಕ್ಕ. ನೀವು ಹೇಗೂ ಕೃಷ್ಣನ ಭಕ್ತರು, ಕೃಷ್ಣ ಅಂತಲೇ ಹೇಳಿ, ಭೀಮ ಅಂತ. ಈಗ ಜೆ ಎಸ್ ಪಟೇಲ್ ಇಲ್ಲ ನಮ್ಮ ಜೊತೆನಲ್ಲಿ, ಅವರೊಮ್ಮೆ ಹೇಳ್ತಾ ಇದ್ರು, ಅವ್ರಿಗೆ ಕೆಲವರು ಕೇಳಿದ್ರು, ಏನ್ರಿ ಪಟೇಲ್ರೆ ನೀವು ಮೊದಲೆಲ್ಲ ಕಚ್ಚೆ ಹಾಕತಾ ಇದ್ರಿ, ಈಗ ಅಡ್ ಪಂಚೆ ಉಟ್ಕೋತಾ ಇದ್ದೀರಲ್ಲ ನೀವು ಅಂತ ಕೇಳಿದ್ರು. ಎಲ್ಲರೂ ನನಗೆ ಕಚ್ಚರ್ಕ ಕಚ್ಚರ್ಕ ಅಂತಿದ್ರು. ಅದಕ್ಕೆ ಕಚ್ಚನೆ ಬಿಟ್ಟಾಕ್ಬಿಟ್ಟೆ ಅದಕ್ಕೆ ಪಂಚೆ ಉಟ್ಕೊಳ್ಳೋಕೆ ಶುರು ಮಾಡಿದೆ ಅಂತ ಹೇಳ್ತಾ ಇದ್ರು. ಆಮೇಲೆ ನೀವು ಏನು ಭಾಳ ಇವರೆ ಮ್ಯಾನ್ ಆಫ್ ವುಮೆನ್ ಅಂತ ಯಾರು ಕೇಳಿದ್ರು. ಅದಕ್ಕೆ ಏನು ಹೇಳಿದ್ರು ಗೊತ್ತಾ, ಅವರು ನೋಡಪ್ಪ ಸಮಾಜದಲ್ಲಿ ಎರಡು ವರ್ಗದ ಜನ ಇದ್ದಾರೆ, ಕೆಲವರು ರಾಮನಿಗೆ ವಂಶಕ್ಕೆ ಸೇರಿದವ್ರು ಇದ್ದಾರೆ, ಕೆಲವರು ಕೃಷ್ಣನ ವಂಶಕ್ಕೆ ಸೇರಿದವ್ರು ಇದ್ದಾರಪ್ಪ. ನಾನು ಕೃಷ್ಣನ ವಂಶಕ್ಕೆ ಸೇರಿದವನು, ಏನು ಮಾಡೋಕ್ಕಾಗುತ್ತೆ? ರಾಮನ ವಂಶಕ್ಕೆ ಸೇರಿದವರು ಬೇರೆಯವರು ಇರ್ಬೋದು, ಅವರು ಸುಳ್ಳು ಹೇಳ್ತಾರೆ. ಕೆಲವರೆಲ್ಲ ರಾಮನ ವಂಶಕ್ಕೆ ಸೇರಿದವಿದ್ದಿ ಅಂತ ಸುಳ್ಳು ಹೇಳ್ತಾರೆ. ಆದರೆ ನಾನು ಮಾತ್ರ ಧೈರ್ಯವಾಗಿ ಹೇಳ್ತೀನಿ, ನಾನು ಕೃಷ್ಣನ ವಂಶಕ್ಕೆ ಸೇರಿದವನು. ಯಾಕಂದರೆ 16,000 ಜನ ಹೆಂಡತಿರು ಇದ್ರಲ್ಲ, ಹೌದಾ? ಯಾಕೆ ಅಂದ್ರೆ ಕೃಷ್ಣನು ರಾಮನ ಹಾಗೆ ಏಕಪತ್ನಿ ವ್ರತಸ್ಥನೆ. ಜೆ ಎಚ್ ಪಟೇಲ್ ಹೇಳದಂತ ಮಾತುಗಳು ಬಸವರಾಜ ಬೊಮ್ಮಾಯಿಗೂ ಗೊತ್ತಿರಬೇಕು. ಹೌದೌದೌದು ಹೇಳಪ್ಪ. ರಾಮಕೃಷ್ಣ ಹೆಗಡೆ ಅವ್ರದ್ದು ಹುಟ್ಟಿದಬ್ಬ ಆಯಿತು, 65ನೇ ವರ್ಷದ ಹುಟ್ಟಿದಬ್ಬ ಆಯಿತು. ಸಾರ್ವಜನಿಕವಾಗಿ ಹೇಳಿದ್ದು ಇದೇನು ಮತ್ತೆ, ಬಹಿರಂಗ ಸಭೆಯಲ್ಲಿ ಹೇಳಿದ್ರು. ರಾಮಕೃಷ್ಣ ಹೆಗಡೆ ಅವರೇ, ನಿಮ್ಮ ಹೆಸರಿನಲ್ಲಿ ರಾಮನೂ ಇದ್ದಾನೆ ಕೃಷ್ಣನೂ ಇದ್ದಾನೆ, 65 ವರ್ಷ ಕೃಷ್ಣನ ದರ್ಶನ ಮಾಡಿದ್ರಿ, ಸ್ವಲ್ಪ ಇನ್ಮೇಲೆ ರಾಮನ ದರ್ಶನ ಮಾಡಿರಿ ಅಂತಂದ್ರು. ಈಗ ನಾನು ಅದನ್ನು ಲಂಬಿಸಕ್ಕೆ ಹೋಗಲ್ಲ, ಸುಮ್ಮನೆ ಹೇಳಿದೆ ನಾನು. ಅಂದರೆ ಜೆ ಎಸ್ ಪಟೇಲ್ರು ಅವರು ಯಾವುದನ್ನು ಮಾಡ್ತಾರೆ ಯಾವುದನ್ನು ಮಾಡಲ್ಲ ಅದನ್ನು ಸಾರ್ವಜನಿಕವಾಗಿ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಯಾವತ್ತೂ ಮಾಡ್ತಿರಲಿಲ್ಲ. ಟ್ರಾನ್ಸ್ಪರೆಂಟ್, ಭಾಳ ಟ್ರಾನ್ಸ್ಪರೆಂಟಾಗಿ ಇರ್ತಿದ್ರು. ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡಿದ್ದು.